ಮೊದಲನೇದಾಗಿ ಬಿಜೆಪಿ ಪಕ್ಷದವರಿಗೆ ಯಾವುದೇ ರೀತಿಯ ನೈತಿಕತೆ, ಯಾವುದೇ ರೀತಿಯ ನೈತಿಕತೆ ಮಂಗಳೂರು ಚಲೋ ಕಾರ್ಯಕ್ರಮ ಮಾಡುವ ಉದ್ದೇಶ ಹೊರತು ಪಿ ಎಫ್ ಐ ಸಂಘಟನೆಯನ್ನು ನಿಷೇಧ ಮಾಡಬೇಕು. ಅದೇ ರೀತಿಯಲ್ಲಿ ಮಂಗಳೂರಿನಲ್ಲಿ ಹಿಂದೂ ಕಾರ್ಯಕರ್ತರ ಕೊಲೆ ಆದದಕ್ಕೆ CBI ತನಿಖೆ ಆಗಬೇಕೆಂಬ ಎರಡು ಕಾರಣಗಳು ಇಟ್ಕೊಂಡು, ಅದೇ ರೀತಿ ರಮಣಾತ್ರಿಯವರು ಉಸ್ತುವಾರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕೆಂಬ ಮೂರು ಕಾರಣದಿಂದ ಅವರು ಮಂಗಳೂರು ಚಲೋ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದಾರೆ. ಈ ಸಂಘಟನೆಯನ್ನು ನಿಷೇಧ ಮಾಡುವಲ್ಲಿ ಅವರಿಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ. ನಾವು ಕಾಂಗ್ರೆಸ್ ಪಕ್ಷದವರು ಎಲ್ಲ ವೇದಿಕೆಯಲ್ಲಿ ಎಲ್ಲ ಪತ್ರಿಕಾಗೋಷ್ಠಿಯಲ್ಲಿ ನಾವು ಒಂದೇ ಮಾತನ್ನು ಹೇಳ್ತಿದ್ದೇವೆ, ಕಾಂಗ್ರೆಸ್ ಪಕ್ಷ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತೀಯ ಸಂಘಟನೆಗಳ ವಿರುದ್ಧ ಸದಾ ಕಾಲ ನಾವು ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಈ ಮತೀಯ ಸಂಘಟನೆಗಳಲ್ಲಿ PFI ಅವರು ಎಷ್ಟು ಮತೀಯವಾಗಿ ಸಂಘಟನೆ ಆಗಿದ್ದಾರೆ, ಅದೇ ರೀತಿಯಲ್ಲಿ ಬಜರಂಗದಳ ಹಾಗೂ ಹಿಂದೂ ಜಾಗರಣ ವೇದಿಕೆಯು ಕೂಡ ಮತೀಯ ಸಂಘಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಇಲ್ಲಿ ಇತಿಹಾಸ ತೆಗಿಬೇಕಂತಿಲ್ಲ, ಕಳೆದ ಎರಡು ತಿಂಗಳಲ್ಲಿ ಆದಂತಹ ಎರಡು ಕೊಲೆಗಳೇ ಉದಾಹರಣೆಯಾಗಿದೆ. ಶರತ್ ಮಡಿವಾಲಿನ ಕೊಲೆ ಪ್ರಕರಣದಲ್ಲಿ ಕಲಂದರ್ PFIನ ಸಕ್ರಿಯವಾದಂತಹ ಕಾರ್ಯಕರ್ತ ಆರೋಪಿಯಾಗಿದ್ರೆ, ಅಶ್ರಫ್ ಕಲಾಯಿನ ಕೊಲೆ ಪ್ರಕರಣದಲ್ಲಿ ಭರತ್ ಪರಂಗಿಬೆಟ್ಟಿ ಎಂಬುವ BJPಯ ಬಜರಂಗ ದಳದ ಪರಂಗಿಬೆಟ್ಟಿಯ ಘಟಕದ ಅಧ್ಯಕ್ಷನು ಪ್ರಮುಖ ಆರೋಪಿಯಾಗಿದ್ದಾನೆ. ಇದೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ಸಾಕ್ಷಿಯಾಗಿ ಬಿಟ್ಟಿದೆ. ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಸೌಹಾರ್ದತೆಗೆ ಒಡಕು ತರಲಿಕ್ಕೆ ಇಂಥ ಮತೀಯವಾದಿ ಸಂಘಟನೆಗಳು ಮಾಡುವಂತಹ ಷಡ್ಯಂತ್ರ, ಅಮಾಯಕರ ಬಲಿ ತೆಗೆದುಕೊಂಡು ಇಲ್ಲಿ ರಾಜಕೀಯ ಮಾಡ್ತಾ ಇದ್ದಾರೆ.